ಕ್ರಿಕೆಟ್ನಲ್ಲಿ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವೆ ಫೈನಲ್ ಪಂದ್ಯ ಬಾರ್ಬಡೋಸ್ನಲ್ಲಿ ಈ ದಿನ ನಡೆಯಲಿದೆ. ಉಭಯ ತಂಡಗಳು ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ದು ಫೈನಲ್ನಲ್ಲಿ ಸೋಲಿನ ಸುಳಿಯಿಂದ ಭಾರತ ಹೊರಬರಲಿ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಬಯಸ್ತಾ ಇದ್ದಾರೆ. ಕಳೆದ ಬಾರಿ ಅಂದ್ರೆ 2023ರಲ್ಲಿ ಏಕದಿನ ವಿಶ್ವಕಪ್ನಲ್ಲಿ ಭಾರತ ತಂಡ ಫೈನಲ್ನಲ್ಲಿ ಮುಗ್ಗರಿಸಿತು. ಆದರೆ ಈ ಬಾರಿ T20 ವಿಶ್ವಕಪ್ ಗೆಲ್ಲುವ ಮೂಲಕ ಫೈನಲ್ ಸೋಲಿನ ಸುಳಿಯಿಂದ ಹೊರಬರಲಿ ಎಂದು ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಭಾರತ ತಂಡದ ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ ಉತ್ತಮವಾಗಿದ್ದು ವಿರಾಟ್ ಕೊಹ್ಲಿ ಹೊರತುಪಡಿಸಿ ಉಳಿದ ದಾಂಡಿಗರು ಅಬ್ಬರಿಸ್ತಾ ಇದ್ದಾರೆ. ಈ ಪಂದ್ಯದಲ್ಲಾದರೂ ವಿರಾಟ್ ಕೊಹ್ಲಿ ಫಾರ್ಮ್ಗೆ ಮರಳಲಿ ಅಂತ ಕೋಟಿ ಕೋಟಿ ಅಭಿಮಾನಿಗಳು ಬಯಸ್ತಾ ಇದ್ದಾರೆ. ಟಿ20 ವಿಶ್ವಕಪ್ನ ಫೈನಲ್ ಪಂದ್ಯ ಇವತ್ತು ಬಾರ್ಬಡೋಸ್ನಲ್ಲಿ ನಡೆಯಲಿದೆ. ಈ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ಮತ್ತು ಭಾರತ ಮುಖಾಮುಖಿ ಆಗ್ತಾ ಇದೆ. ಈ ಬಾರಿಯ ವಿಶೇಷತೆ ಏನು ಅಂದ್ರೆ, ಇಲ್ಲಿಯವರೆಗೂ ಒಮ್ಮೆಯೂ ಕೂಡ ಫೈನಲ್ ಅನ್ನ ಪ್ರವೇಶಿಸದ ಸೌತ್ ಆಫ್ರಿಕಾ ಈ ಬಾರಿ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಭಾರತ ತಂಡ ಕೂಡ ಹಲವಾರು ವರ್ಷಗಳಿಂದ ಪ್ರಶಸ್ತಿ ಬರವನ್ನ ಎದುರಿಸ್ತಾ ಇದ್ದು ಭಾರತಕ್ಕೂ ಕೂಡ ಗೆಲ್ಲುವಂತ ಅನಿವಾರ್ಯತೆ ಇದೆ. 2011ರಲ್ಲಿ ವಿಶ್ವಕಪ್ ಅನ್ನ ಗೆದ್ದಿದ್ದು ಬಿಟ್ರೆ ಅದಾದ ಬಳಿಕ ಭಾರತ ಯಾವುದೇ ವಿಶ್ವಕಪ್ ಅನ್ನ ಗೆದ್ದಿಲ್ಲ. 2023ರಲ್ಲಿ ಇನ್ನೇನು ಕಪ್ ಸಿಕ್ಕೇ ಬಿಡ್ತು ಅನ್ನುವಾಗ ಭಾರತ ಫೈನಲ್ ನಲ್ಲಿ ಮುಗ್ಗರಿಸಿತ್ತು. ಹಾಗಾಗಿ ಫೈನಲ್ಗೆ ಹೋಗಿ ಸೋಲೋದು, ಈ ಸೋಲಿನ ಸುಳಿಯಿಂದ ಭಾರತ ಈ ಬಾರಿ ವಾಪಸ್ ಬರುತ್ತಾ ಅಂತ ಅಭಿಮಾನಿಗಳು ಎದುರು ನೋಡ್ತಾ ಇದ್ದಾರೆ. ಇನ್ನು ಭಾರತ ಹಾಗೂ ಸೌತ್ ಆಫ್ರಿಕಾ ಎರಡೂ ತಂಡಗಳು ಕೂಡ ಬಲಿಷ್ಠವಾಗಿವೆ. ಆದರೆ ಭಾರತ ತಂಡದಲ್ಲಿ ಬ್ಯಾಟಿಂಗ್ ಲೈನ್, ಬೌಲಿಂಗ್ ಲೈನ್, ಫೀಲ್ಡಿಂಗ್ ಲೈನ್ ಎಲ್ಲವೂ ಕೂಡ ಚೆನ್ನಾಗಿ ಇದ್ದು ತಂಡದ ಆಟಗಾರರು ಉತ್ತಮವಾಗಿ ಆಡಿ ಗೆದ್ದು ಬರಲಿ ಅಂತ ಅಭಿಮಾನಿಗಳು ಕೇಳಿಕೊಳ್ತಾ ಇದ್ದಾರೆ.